ಆರಾಮದಿರಿ ಅನ್ಕೋತೀನಿ. ಹಾಂ, ಹೊಸ ಲಾಕ್ ಜೊತೆ ನಾನು ನಿಮ್ಮ ಶ್ರೀದೇವಿ. ನಾನು ಈಗ ಈವ್ನಿಂಗ್ ಲಾಕ ಸ್ಟಾರ್ಟ್ ಮಾಡೇನಿ ನೋಡಿರಿ. ಸಂಜೆ ಆಗೈತಿ, ಫುಲ್ ತಂಡ ಅಂತೂ ಐತಿ, ಮುಂಜಾನೆಯಿಂದ ಇರತೈತಿ ಒಂದೇ ಥರ. ಇಲ್ಲಿ ರಾಜಸ್ಥಾನಾಗಿದ್ದಾಗ ನಮ್ಗೆ ಪಾಪ್ಕಾರ್ನ್ ಸಿಗ್ತಿದ್ವು ರೀ, ಇದು ಸ್ವೀಟ್ ಕಾರ್ನ್ ಸಿಗ್ತಿದ್ವ. ಇಲ್ಲಿ ನಮ್ಗೆ ಸಿಕ್ಕಿಲ್ಲ ರೀ ಈ ವರ್ಷ, ಸಿಕ್ಕಿಲ್ಲ. ಹಂಗಾಗಿ ಇವನ್ನ ಮೋರೊಳಗೆ ಇದು ಪಾಕೆಟ್ ತೊಗೊಂಡಿದ್ದಾರೆ. ಅದಕ್ಕೆ ಈಗ ಒಂದು ಸ್ವಲ್ಪ ಇವನ್ನ ಕುದಿಸ್ಕೊಂಡು ತಿನ್ನು. ತಂಡಿಗೆ ಏನು ತಿಂದ್ರೆ ತಿನ್ನಬೇಕು ಅನ್ನಿಸ್ತಿರ್ತೈತಲ್ಲ, ಹಾಗಾಗಿ ಇವ್ರು ತಂದ್ಕೊ ಬಂದಾರ. ಈಗ ಒಂದು ಸ್ವಲ್ಪ ಕುದಿಸ್ತೇನೆ ರೀ. ಕುದಿಸಿ ಮತ್ತು ಇದಕ್ಕೊಂದು ಸ್ವಲ್ಪ ಮಸಾಲ ಹಾಕ್ತೇವೆ. ಮಸಾಲ ಅಂದರೆ ನಿಂಬೆ ಹಣ್ಣು, ಉಪ್ಪು, ಒಂದು ಸ್ವಲ್ಪ ಖಾರ ಪುಡಿ. ಮಸ್ತ್ ಆಗ್ತೈತಿ, ಟೇಸ್ಟ್ ಹತ್ತಾವೆ. ಸಂಜೆಗೆ ಏನರ ಒಂದು ಸ್ವಲ್ಪಾಗಿ ಬಾಯಿ ಆಡಿಸೋಂಗೆ ಆಕೈತಿ ಅಂದರೆ ತಿನ್ನೋಂಗೆ ಅನಿಸ್ತೈತಲ್ಲ, ಆವಾಗ ಭಾಳ ಟೇಸ್ಟ್ ಹತ್ತಾವ ರೀ. ಬರ್ರಿ, ಕುದಿಸ್ತೇನೆ. ಇದೇನು ಸ್ವೀಟ್ ಕಾರ್ನ್ ಅದಾವಲ್ಲ ರೀ, ಇವಾಗ ಕುದಿಯಾತೀನಿ ನಾನು. ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಗೊಂಜಾಳ ರೀ. ಇವ ಒಂದು ಸ್ವಲ್ಪ ಕೋಲ್ಡೂ ಆಗತೈತೆ ರೀ, ಅಂದ್ರೆ ಇಲ್ಲಿ ಭಾಳ ಕೋಲ್ಡ್ ಇರೋದ್ರಿಂದ ನಮ್ಗೆ ಕೋಲ್ಡ್ ತಪ್ಪವಲ್ದು, ಗಂಟಲು ನೋವು, ಆಮೇಲೆ ನೆಗಡಿ ಐಸ್ ಒಳಗೆ ಇಟ್ಟಿರ್ತಾರೆ, ತಪ್ಪವಲ್ದು ಹಿಂಗಾಗಿಬಿಟ್ಟೈತಿ. ಅದಕ್ಕೆ ಧ್ವನಿನೇ ಚೇಂಜ್ ಆಗೈತಿ. ಈಗ ಒಂದು ಸ್ವಲ್ಪ ನನಗೆ ಅಷ್ಟೇ ಕುಚ್ಕೊಳ್ಳೆ, ಪಪ್ಪ ಅದು ನೈಟ್ ಡ್ಯೂಟಿ ಐತೆ. ಇದಕ್ಕೆ ಹಾಕಾಕ ಈಗ ಇವು ಕುದ್ದಾವು, ಕುದ್ದಾವ ಇಲ್ಲ ಅಂಥೇಳಿ ಚೆಕ್ ಮಾಡತ್ತೇನ್ರಿ. ಕುದ್ದಾವು ಒಂದು ಟೆಸ್ಟ್ ಮಾಡ್ತೀನಿ ನೋಡು, ನುಗ್ಗು ಬೆಂದಾವ ಇಲ್ಲ ಅಂಥೇಳಿ. ಬೆಂದಾವ್ರಿ ಇವ. ಈಗ ಇವನ್ನ ಬಸ್ಸಿಗೆ ತಕ್ಕೋತೀನ್ರಿ ಇದ ನೀರನ್ನ. ನೋಡಿದೆ ಹಂಗೆ ಬರ್ತೈತೆವೋ ಏನೋ ಅಂಥೇಳಿ, ಬರಂಗಿಲ್ಲ. ಹಾಗಾಗಿ ಮತ್ತು ಚಾನ್ಗಿ ತೊಗೊಂಡು ಅಂತ ತೊಗೊಳಕತ್ತೀನಿ. ಅದು ಕೈ ಜಾರು ಬಿತ್ತು, ಮತ್ತು ತೊಗೊಳ್ಬೇಕಂದ್ರೆ ಒಂದು ಸೆಕೆಂಡ್ ಲೇಟ್ ಆಯಿತು. ಈಗ ಇದನ್ನು ಸೋಸ್ಕೋತೇನೆ ನೋಡ್ರಿ, ಅಂದ್ರೆ ಅದರೊಳಗಿನ ನೀರನ್ನ ಬಸ್ಗೊಂಡ ತಕ್ಕೋತೀನಿ. ನನಗಂತೂ ಭಾಳ ಇಷ್ಟ ನೋಡ್ರಿ, ಭಾಳ ಲೈಕ್ ಆಗ್ತಾವೆ. ಹಾಗಾಗಿ ಗೊಂಜಾಳ ಅಂತೂ ಸಿಕ್ಕಿಲ್ಲ, ಇವನ್ನ ತೊಗೊಬರ್ರಿ ಅನ್ನಲೇ ತಂದಾರ. ಈಗ ಇದಕ್ಕೆ ಉಪ್ಪು ಮತ್ತು ಖಾರ ಪುಡಿ ರೀ, ಚಾಟ್ ಮಸಾಲ, ಮತ್ತು ನಿಂಬೆಹಣ್ಣು, ಉಪ್ಪು, ಚಾಟ್ ಮಸಾಲ, ಆಮೇಲೆ ಖಾರ ಪುಡಿ ರೀ, ನಿಂಬೆಹಣ್ಣು ರೀ. ಇಷ್ಟ ಹಾಕೇನು ನೋಡಿರಿ, ನೀವು ಕೊತ್ತಂಬರಿನೂ ಹಾಕ್ಬೋದು ಇತ್ತಂದ್ರೆ. ಅದು ಹುಳಿ ಹುಳಿ ಟೇಸ್ಟ್ ಮಸ್ತ್ ಆಗ್ತೈತಿ, ಉಪ್ಪು ಖಾರ ಹುಳಿ ಹುಳಿ. ನಾನು ಅಮ್ಮಗನ್ನಷ್ಟೇ ಅಮ್ಮಗ ಒಲ್ಲಂದಿದ್ದ ಆದರೂ ಮಾಡಿದ್ದೇನೆ ರೀ ಅವ, ಆಮೇಲೆ ತಿಂತೇನಂತಾನ. ಅವಂಗೆ ಬ್ರೆಡ್ ಬಿಸಿ ಮಾಡಿದ್ ಬೇಕಾಗೈತಿ, ನಾನು ಬ್ಯಾಡ ಅಂತ ಅವ್ನು ಬೇಕಂತ. ಆಮೇಲೆ ತಿಂತಾನೆ, ಸುಮ್ಮನೆ ಹಾಕಿಡೋದು ಒಲ್ಲಂದ್ರೆ ಬೀಳು ಅಂತ ಅನ್ನೋಂಗೆ ಹಾಕಿಡೋದು. ಪಪ್ಪ ತಿಂತಾರೆ ಬೀಳಂತಂದು ಸುಮ್ಮನೆ ತಿಂತಾನೆ ರೀ ಅವ, ಅದಕ್ಕೆ ಅವಂಗೂ ಮಾಡೇನಿ ಮಾಡೇನ್ರಿ. ಟಿ ವಿ ನೋಡ್ಕೋತ ತಿನ್ನತ್ತೇನೆ ನೋಡ್ರಿ. ಇವರು ನೈಟ್ ಡ್ಯೂಟಿಗೆ ಹೋಗಿದ್ದಾರೆ, ಇನ್ನು ಲೇಟಾಗಿ ಬರ್ತಾರೆ ಊಟಕ್ಕದು, ಬಂದು ಹೋಗ್ತಾರೆ. ಅಲ್ಲಿವರೆಗೂ ನಾನು ಸುಮ್ಮನೆ ತಿನ್ಕೋತ ಟಿ ವಿ ನೋಡ್ಕೋತ್ಕೊತೀನಿ. ಅಮ್ಮಗ ಏನೂ ಮಾಡಾಕತ್ತಾನ್ರಿ ಒಳಗೆ, ಅವಂಗೆ ಬ್ರೆಡ್ ಬೇಕಾಗೈತಿ. ಅಡುಗೆ ಮನೆ ಒಳಗೆ ಅದಾನ್ರಿ ಅವ. ನಿಮಗೂ ಇವೆಲ್ಲ ಲೈಕ್ ಆಗ್ತಾವೇನಂತ ಹೇಳ್ರಿ ಕಮೆಂಟ್ ಒಳಗೆ ತಿಳಿಸ್ರಿ. ಆಮೇಲೆ ಇದು ಸಿಂಪಲ್ ಲಾಗ್ ಐತಿ ಇವತ್ತಿಂದ. ನಾ ಏನು ಕೆಲಸ ಮಾಡತ್ತಿಲ್ಲಲ್ಲ ಅಪ್ಪಿ, ನಿನ್ಗೆ ಮಾಡಕ್ಕೆ ಕೊಟ್ಟಿಲ್ಲ. ಮ್ಯಾಗ ಎತ್ಬೇಕದನ್ನ, ಅದು ಹತ್ತಿತ್ತಂದ್ರೆ ಸೋಸಲ್ಲದು. ಹ್ಞೂ,
ಸ್ವಲ್ಪ ನೀರು ತುಂಬ ಬರ್ತೀರಿ. ಸಾಕು ಸಾಕು ಈಗ ಹಾಕಿ ತಪ್ಪಿ ಕುಡಿ ಹಾಕ ಕೊಡ್ತೇನಲ್ಲ ಸ್ವಲ್ಪ ಇದ್ರವರೆಗೂ ಹಾಕೊಳ್ರಿ. ಈಗ ಹಾಕಿನ ಭಾಳಷ್ಟು ನೀರು, ನೀರಿನ ಅಂಶ ಭಾಳ ಆಕೈತಿ, ಜ್ಯೂಸ್ ಅಂಶ ಕಡಿಮೆ ಆಕೈತಿ ನೋಡು. ಹ್ಞೂ, ಆಮೇಲೆ ಸ್ವೀಟ್ ಇಲ್ಲ ಹಾಕೈತೆ. ಸಾಕು ಬಿಡು, ಅದು ತೆಗದು ಬಿಡು. ಮ್ಯಾಗ ಡಿಶ್ ಮಾಡು, ಅಲ್ಲಿ ಹತ್ತಿ ತಂದ್ರದ ಅಲ್ಲೇ ಇದನ್ನ ಹಾಕೈತೆ. ಹ್ಞೂ, ಒತ್ತದ ಚಮಚಲ್ಲಿ. ಹ್ಞೂ, ಮ್ಯಾಗ ಹಿಡ್ದವ ಒತ್ತ. ಹ್ಞೂ, ಮ್ಯಾಗ ಹಿಡ್ದವ ಒತ್ತ. ಮತ್ತೆ ಕೆಳಗತ್ತ ಮತ್ತೆ ಇದನ್ನ ಹಾಕೈತಿ ಜ್ಯೂಸ್ ಅದ್ರೊಳಗೆ ಬರ್ತೈತಿ. ಇದು ನಿಮ್ಮ ಹಿಂದಿನ ವಿಡಿಯೋದಲ್ಲಿ ಮಾಡಿರುವಂಥ ಕಮೆಂಟ್ಗಳು ರೀ. ನಿಮ್ಮ ಅತ್ಯಮೂಲ್ಯವಾದಂಥ ಟೈಮ್ನ ಕೊಟ್ಟು ವಿಡಿಯೋನ ನೋಡಿ ಕಮೆಂಟ್ ಮಾಡಿದ ನನ್ನ ಪ್ರೀತಿಯ ಹೃದಯಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ರೀ. ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಜೊತೆ ಇರಲಂತ ನಾನು ನಿಮ್ಮಲ್ಲಿ ಕೇಳ್ಕೊತೇನೆ ರೀ. ಒಂದು ಕಮ್ಯುನಿಟಿ ಟ್ಯಾಬ್ ಹಾಕೀನಿ ರೀ, ಅಲ್ಲಿ ಕೂಡ ಕಮೆಂಟ್ ಬಂದಿದ್ದು ಮತ್ತು 25 ಲೈಕ್ ಬಂದಿದ್ದು ರೀ. ನನಗೆ ಭಾಳ ಖುಷಿ ಆಯ್ತು, ಯಾವಾಗೂ ನಂಗೆ ಕಮ್ಯುನಿಟಿ ಟ್ಯಾಬ್ಗೆ ಲೈಕ್ 25 ಲೈಕ್ಸ್ ಬಂದಿದ್ದು ರೀ, ಭಾಳ ಖುಷಿ ಆಯ್ತು ರೀ. ಇದೇ ರೀತಿ ನಿಮ್ಮ ಸಪೋರ್ಟು ನನಗೆ ಯಾವಾಗಲೂ ನನ್ನ ಜೊತೆ ಇದೆ. ನಿಮ್ಮ ಸಪೋರ್ಟು ಇದೇ ರೀತಿ ಇತ್ತಂದ್ರೆ ನಾನು ಯಾವಾಗಲೂ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ ರೀ, ಹಾಕ್ತಾ ಇರ್ತೇನೆ ರೀ. ನಾನು ಒಂದು ಮೆಟ್ಲು ಹತ್ತಕ್ಕೆ ಏನೋ ಆಗೈತಂದ್ರೆ ಅದು ನಿಮ್ಗಳ ಸಹಾಯದಿಂದ ರೀ. ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಜೊತೆ ಇರಲಿ ರೀ. ನಮಸ್ಕಾರ ರೀ.